गुड मॉर्निंग स्टूडेंट, फर्स्ट स्टैंडर्ड कन्नड़ा सब्जेक्ट रिविजन वंदने वर्गद कन्नड़ विषयद पुनरावर्तने रिविजन इल्लिम्ग लास्ट इयर दली फस्ट स्टैंडर्ड कन्नड़ सब्जेक्ट न ऑल सिलेबस निम्गेला तिळिसि हेळलागित्तु एल्ल सिलेबस बग्गे नीवु कल्कोंडिद्दिरि ईग फस्ट स्टैंडर्ड मुगि सेकेंड स्टैंडर्ड न्यू सिलेबस न नावु तिळ्कोकिंत मुंचितवागि फस्ट नावु एनु माडबेकु ईग अंतंद्रे मत्रि फस्ट क्लासद ಸಿಲೆಬಸ್ಸನ್ನು ಪುನರಾವರ್ತನೆ ಮೀನ್ಸ್ ರಿವಿಜನ್ ಮಾಡಬೇಕು. ರಿವಿಜನ್ ಮಾಡಿಕೊಂಡು ಆ ನಂತರ ಸೆಕೆಂಡ್ ಕ್ಲಾಸ್ದ ನ್ಯೂ ಸಿಲೆಬಸ್ಸನ್ನು ನೋಡೋಣ. ಸೊ ಇವಾಗ ನಾವು ಏನು ಮಾಡಬೇಕು, ಫಸ್ಟ್ ಸ್ಟ್ಯಾಂಡರ್ಡ್ದ ರಿವಿಜನ್ ಗಮನಿಸ್ತಾ ಹೋದಾಗ ಓಪನ್ ಸಿ ಇಯರ್ ಫಸ್ಟ್ ನೋಡ್ರಿ. ಇಲ್ಲಿ ನಿಮ್ಗೆ ಪೂರಕ ಬರಹ ಅಂತ ಕೊಡ್ತಾರೆ. ಫಸ್ಟ್ಗೆ ಏನು ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ ಪೂರಕ ಬರಹ, ಇಲ್ಲಿ ರೇಖಾಭ್ಯಾಸ, ಕನ್ನಡ ಅಕ್ಷರಗಳ ಬರವಣಿಗೆಗೆ ಬೇಕಾಗಿರ್ತಕ್ಕಂತಹ ರೇಖಾಭ್ಯಾಸದ ಮಾಹಿತಿಯನ್ನು ಇಲ್ಲಿ ನಿಮ್ಗೆ ಕೊಟ್ಟಿದ್ರು ಪೂರಕ ಬರ ಅಂತೇಳಿ. ಇದು ನೀವೆಲ್ಲ ಕಂಪ್ಲೀಟ್ ಮಾಡಿದ್ರಿ. ಈ ತೆರನಾಗಿ ಇಲ್ಲಿ ನೋಡ್ರಿ, ಈ ಪೂರಕ ಬರಗಳನ್ನು ನಿಮ್ಗೆ ಯಾಕೆ ಕೊಡ್ತಾರೆ ಅಂತಂದರೆ, ಈ ರೀತಿಯಾಗಿ ಪೂರಕ ಬರವನ್ನು ನೀವು ಬಳಸ್ಕೊಂಡು ಅಕ್ಷರಗಳನ್ನು ಬರೆದಿದ್ದೇ ಆದರೆ ನಿಮ್ಮ ಬರವಣಿಗೆ ಶುದ್ಧವಾಗಿರುತ್ತದೆ, ಬರವಣಿಗೆ ಅಂದವಾಗ್ತದೆ, ನಿಮ್ಮ ಅಕ್ಷರಗಳು ಚಲೋ ಆಗ್ತವೆ. ಅಕ್ಷರ ಚಲೋ ಆಗಬೇಕಾದ್ರೆ, ಅಕ್ಷರಗಳನ್ನು ಬರೀಲಿಕ್ಕೆ ಕಲಿಬೇಕಾದ್ರೆ ನಾವು ಮುಂಚಿತವಾಗಿ ಇಲ್ಲಿರ್ತಕ್ಕಂಥ ಈ ತೆರನಾದಂಥ ಪೂರಕ ಬರವಣಿಗೆಗಳನ್ನೆಲ್ಲ ಬರೆದು ಕಲಿತಿರಬೇಕು. ಅಂದಾಗ ಮಾತ್ರ ಏನಾಗ್ತೈತೆ, ನಮಗಿಲ್ಲಿ ಅಕ್ಷರಗಳು ದುಂಡು ಬರಲಿಕ್ಕೆ ಸಾಧ್ಯ ಆಗ್ತವೆ. ಹಾಂ, ನಿಮ್ಗೆ ಲಾಸ್ಟ್ ಹೇಳಿ ನಾನು ನಿಮ್ಗೆ, ನೀವೇನು ಮಾಡ್ರಿ, ಈ ಥರದಂಥ ಪೂರಕ ಬರಹಗಳನ್ನು ನಿಮ್ಮ ಟೆಕ್ಸ್ಟ್ ಬುಕ್ದಾಗ ಬರೋದ ಕಂಪ್ಲೀಟ್ ಮಾಡಿದ್ರಿ, ಹೌದಲ್ಲ? ಹಾಂ, ಈ ನೋಡ್ರಿ, ಇನ್ನು ಈ ಪೂರಕ ಬರಹಗಳನ್ನು ಬರೆಯೋದ್ರಿಂದ ನಮ್ಮ ಅಕ್ಷರ ಮತ್ತು ನಮ್ಮ ಬರವಣಿಗೆ ದುಂಡಾಗ್ತದೆ, ಚಲೋ ಆಗ್ತದೆ, ಹ್ಯಾಂಡ್ ರೈಟಿಂಗ್ ನಮ್ದು ಚಲೋ ಆಗೋಗೋಸ್ಕರ ಏನಂತ ನಾವು ಇಲ್ಲಿ ಪೂರಕ ಬರವಣಿಗೆಯನ್ನು ನಾವು ಬರೀಬೇಕಾಗ್ತದೆ. ಓಕೆ, ಇನ್ನು ನೋಡ್ರಿ, ನೀವು ಮನೆಯಲ್ಲಿ ಈ ಥರದಂಥ ಒಂದು ಪೂರಕ ಬರವಣಿಗೆಯನ್ನು ಪ್ರ್ಯಾಕ್ಟೀಸ್ ಮಾಡಿರಿ. ಪ್ರ್ಯಾಕ್ಟೀಸ್ ಮಾಡಿರೋಕ್ಕಿಂತ ಬರವಣಿಗೆ ಅಂದವಾಗ್ತದೆ. ಇನ್ನು ನೋಡ್ರಿ, ಪೇಜ್ ನಂಬರ್ 7 ನೋಡ್ರಿ, ಪೇಜ್ ನಂಬರ್ 7 ನಿಮಗಿಲ್ಲಿ ಸ್ವರಗಳ ಒಂದು ಅಧ್ಯಯನ ಕೊಡಲಾಗಿದೆ. ಸ್ವರಗಳ ಬಗ್ಗೆ ಹೇಳಲಾಗಿದೆ. ಸ್ವರಗಳು ದುಂಡಾಗಿ ಬರೆಯಿರಿ. ಸ್ವರಗಳು ಅದನ್ನು ಮಹಾಮೌರಿಗೆ ಇರ್ತಕ್ಕಂಥ ಸ್ವರಗಳು ಅದನ್ನು ದುಂಡಂಗೆ ಬರೆಯೋದು ನೋಡ್ರಿ. ಅ ಇ ಊರು ಇದನ್ನ ದುಂಡಂಗೆ ಬರ್ಕೋತೋಗೋದ ಇಲ್ಲಿ ಬರ್ತೋಷಿ ನೋಡ್ರಿ. ಈ ತೆರನಾಗಿ ನೀವು ಕೂಡ ಮನೆಯಲ್ಲಿ ಬರೆದ ಪ್ರ್ಯಾಕ್ಟೀಸ್ ಮಾಡಿರಿ. ಅ ಹಾಂ ಇ ನೀವು ನೋಟ್ಬುಕ್ದಲ್ಲಿ ಏನು ಮಾಡಿ ಅಂತಂದರೆ ಈ ತೆರನಾಗಿ ಈ ಸ್ವರಗಳನ್ನು ಬರೆದ ಪ್ರ್ಯಾಕ್ಟೀಸ್ ಮಾಡಿರಿ ನೋಡ್ರಿ. ಈ ತೆರನಾಗಿ ಈ ಅನ್ನು ನಾವಿಲ್ಲಿ ಬರೀಬಹುದು. ಇನ್ನು ಈ ಆಯಿತು, ಇದು ಈ ತೆರನಾಗಿ ಇಲ್ಲಿ ನಾವು ಈ ಅನ್ನು ಬರೀಬಹುದು. ಈ ತೆರನಾಗಿ ಈ ಅನ್ನು ಬರೀತಾ ನಾವು ಹೋಗಬೇಕು. ತದನಂತರದಲ್ಲಿ ಹೂವನ್ನು ಈ ರೀತಿಯಾಗಿ ನಾವು ಇಲ್ಲಿ ಬರೀತಾ ಹೋಗಬೇಕು. ನೆಕ್ಸ್ಟ್ ಊ, ಆಮೇಲೆ ರೂ ನೋಡ್ರಿ, ಹೂವನ್ನು ಕೂಡ ಈ ತೆರನಾಗಿ ನಾವಿಲ್ಲಿ ಬರೀಬೇಕು.
ಇತರನಾಗಿ ಹೂವಣ್ಣನವ ಬರೀತಾ ಹೋಗಬೇಕು. ಆಮೇಲೆ ರು ರು ನೋಡ್ರಿ, ರು ಅನ್ನು ಕೂಡ ಈ ಥರನೂ ಬರೀಬೇಕು. ರು ಈ ಥರನಾಗಿ ನಾವು ಸ್ವರಗಳನ್ನು ಬರೀಬೇಕು. ಅ ಆ ಇ ಉ ರು. ಆನಂತರ ನೆಕ್ಸ್ಟ್ ಎ ಎ ಇಲ್ಲಿ ನೋಡ್ರಿ, ಪೇಜ್ ನಂಬರ್ 8 ಎ ಎ ಎ ಎ ಐ ಓ ಓ ಔ ಅಂ ಅಹ ಇವೆಲ್ಲ ಇಲ್ಲಿರ್ತಕ್ಕಂಥ ಸ್ವರಗಳು. ಈ ಸ್ವರಗಳನ್ನು ನಾವು ದುಂಡಂಗ ಬರೆದ ಪ್ರ್ಯಾಕ್ಟೀಸ್ ಮಾಡಬೇಕು. ಅರ್ಥ ಆಯ್ತಿಲ್ಲ? ಎ ಎ ಐ ಓ ಓ ಔ ಅಂ ಅಹ ಇವುಗಳನ್ನು ಇಲ್ಲಿ ದುಂಡಂಗ ಬರೆದು ನೀವು ಪ್ರ್ಯಾಕ್ಟೀಸ ಮಾಡಬೇಕು. ಇನ್ ನೆಕ್ಸ್ಟ್ ನೋಡ್ರಿ, ಇನ್ನು ವ್ಯಂಜನಗಳು, ಸ್ವರಗಳಾದ ನಂತರ ಬರ್ತಕ್ಕಂಥವುಗಳು ವ್ಯಂಜನಗಳು. ಅದರಲ್ಲಿ ವರ್ಗೀಯ ವ್ಯಂಜನಗಳು 25. ಕನ್ನಡ ಮೂಲಾಕ್ಷರಗಳಲ್ಲಿ ಮುಖ್ಯವಾಗಿ ಎರಡು ವಿಧಗಳು, ಒಂದು ಸ್ವರಗಳು, ಇನ್ನೊಂದು ವ್ಯಂಜನಗಳು. ಇನ್ನು ಆ ಸ್ವರಗಳ ವ್ಯಂಜನಗಳಲ್ಲಿ ಮತ್ತೆರಡು ವಿಧ, ಒಂದು ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ಇಲ್ಲಿ ವ್ಯಂಜನಗಳು ವರ್ಗೀಯ ವ್ಯಂಜನಗಳು 25. ಕ ಖ ಗ ಘ ಞ ಚ ಛ ಝ ಝ ನ ಟ ಟ ಡ ಡ ನ ಇವಿದಲ್ಲ, ಇವೆಲ್ಲವುಗಳು ಕೂಡ ವ್ಯಂಜನಗಳು. ಆ ವ್ಯಂಜನಗಳನ್ನು ಬರಲಿಕ್ಕೆ ಇರ್ತಕ್ಕಂಥ ಅಧ್ಯಯನವೇ ಇಲ್ಲಿರ್ತಕ್ಕಂಥದ್ದು. ನೋಡ್ರಿ, ಕ ಕನ ಈ ಥರನಾಗಿ ನಾವು ದುಂಡಂಗ ಬರಿಬೋದು. ಕ ಇಲ್ಲಿ ಬರ್ತೋರ್ಸ ನೋಡ್ರಿ, ಹಾಂ ಈ ಥರನಾಗಿ ನೀವು ಕ ಅನ್ನು ದುಂಡಂಗೆ ಬರೀರಿ. ಆಮೇಲೆ ಖ ನೋಡಿ, ಖ ಆನಂತರ ಗ ಇಲ್ಲಿ ಗ ಅನ್ನ ದುಂಡಂಗೆ ಬರಿಬೇಕು. ಆನಂತರ ಘ, ಪ್ರತಿಯೊಂದನ್ನು ನೀವು ದುಂಡಂಗೆ ಬರಲಿಕ್ಕೆ ಓದ್ಕೋತ ಬರಿಬೇಕು. ಇದರಿಂದ ಅಕ್ಷರಗಳು ನಿಮ್ಮ ತಲೆಯಲ್ಲಿ ಉಳಿತವೆ ಮತ್ತು ನಿಮ್ಮ ಬರವಣಿಗೆ ಕೂಡ ಶುದ್ಧವಾಗ್ತದೆ. ಕ ಖ ಗ ಘ ಞ ಚ ಛ ಜ ಝ ಞ ಟ ಠ ಡ. ನೆಕ್ಸ್ಟ್ ಪೇಜ್ ನಂಬರ್ 10 ನೋಡ್ರಿ, ಅದರ ಮುಂದಿನ ಢ ನ ತ ಥ ದ ಧ ನ. ಆನಂತರ ಪ ಫ ಬ ಭ ಮ. ಇಷ್ಟು ಇವು 25 ವರ್ಗೀಯ ವ್ಯಂಜನಗಳು. ಇವೆಲ್ಲವನ್ನು ದುಂಡಂಗೆ ನೀವಿಲ್ಲಿ ಬರಿಬೇಕು. ನೀವು ಈಗಾಗಲೇ ಟೆಕ್ಸ್ಟ್ ಬುಕ್ದಾಗ ಬರೆದು ಮುಗಿಸಿದ್ದೀರಿ, ಈಗೇನು ಮಾಡಬೇಕಂತಂದ್ರೆ ನಿಮ್ಮ ನೋಟ್ಬುಕ್ದಾಗ ಬರಿಬೇಕು. ನೀವು ಎಲ್ಲಿ ಬರಿಬೇಕು? ನಿಮ್ಮ ನೋಟ್ಬುಕ್ದಾಗ ಈ ಥರನಾಗಿ ಅಕ್ಷರಗಳನ್ನು ಬರಿಬೇಕು ನೀವು. ಇಲ್ಲಿ ಥ ಆಮೇಲೆ ದ ಧ ನ
प ಹಿಂಗ ಪ್ರತಿಯೊಂದು ಅಕ್ಷರಗಳನ್ನು ನೀವು ಇಲ್ಲಿ ಬರಿತಾ ಹೋಗಬೇಕು. ಈ ಥರನಾಗಿ ದುಂಡಂಗೆ ಬರೆದ ನೀವು ಪ್ರ್ಯಾಕ್ಟೀಸ್ ಮಾಡಬೇಕು. ನೋಡಿರಿ ಇಲ್ಲಿ ಪೇಜ್ ನಂಬರ್ 9 ಇರತಕ್ಕಂಥವುಗಳು ವರ್ಗೀಯ ವ್ಯಂಜನಗಳು ಕ ಖ ಗ ಗ ಞ ಚ ಛ ಜ ಜ ಣ್ಯ ಟ ಠ ಡ ಆನಂತರ ಢ ನ त थ द ध न प प ब भ म इवलिरतक्कंतह वर्गीय व्यंजनगळु. इन नेक्स्ट नोड्रि पेज नंबर 11 दल्लि अवर्गीय व्यंजनगळु कोड्तारे नोड्रि. इव अवर्गीय व्यंजन 9 इल्ल नोड्रि ई बॉक्स अल्लि कोड्तारे य र ल व श श स ह ळ ಇವು 9 ಅವರ್ಗೀಯ ವ್ಯಂಜನಗಳು ಯಾವು? ಯ ರ ಲ ವ ಶ ಶ ಸ ಹ ಳ ಇವು 9 ಅವರ್ಗೀಯ ವ್ಯಂಜನಗಳು. ನೋಡ್ರಿ ಯ ರ ಲ ವ ಶ ಶ ಸ ಹ ಳ ಇವುಗಳನ್ನು ಕೂಡ ದುಂಡಂಗೆ ನಾವಿಲ್ಲಿ ಬರಿಬೇಕು. ನೀವು ಎಲ್ಲಿ ಬರಿಬೇಕು? ನೋಟ್ಬುಕ್ ದುಂಡಂಗೆ ಬರ್ತೀಗಿರಿ. ನಿನ್ನ ನೀವು ನಿಮ್ಮ ಹೋಮ್ವರ್ಕ್ದಾಗ ಏನು ಮಾಡಬೇಕಂತಂದ್ರೆ ಟೆಕ್ಸ್ಟ್ ಬುಕ್ನ ಪೇಜ್ ನಂಬರ್ ನೋಡ್ರಿ ಇಲ್ಲಿಂತ್ರ 7 ಆ್ಯಂಡ್ 8 ಸಿಯರ್ 8 9 ಆ್ಯಂಡ್ 10 11 means 7 to 11 write your textbook page number 7 to 11 in your notebook. ನೀವು ನಿಮ್ಮ ನೋಟ್ಬುಕ್ ಏನು ಮಾಡ್ರಿ ಟೆಕ್ಸ್ಟ್ ಬುಕ್ನ ಪುಟ ಸಂಖ್ಯೆ 7 11 ಪುಟ ಸಂಖ್ಯೆಗಳನ್ನು ನಿಮ್ಮ ನೋಟ್ಬುಕ್ದಾಗ ಬರ್ತೀಗದ. ಇದು ಇವತ್ತು ನಿಮ್ಮದು ಹೋಮ್ವರ್ಕ. ಹಾಂ ಇನ್ನು ನೋಡ್ರಿ ಇನ್ನು ಮೂಲಾಕ್ಷರಗಳ ಇನ್ನೊಂದು ಪರಿಚಯಗಳು ಕೂಡ ನಿಮ್ಮ ಮುಂದೆ ಹೇಳ್ತಾರೆ ನಿಮಗಿಲ್ಲಿ ಪೇಜ್ ನಂಬರ್ 12 ನೋಡ್ರಿ ಅಕ್ಷರ ಪಾಠ ನೋಡಿ ಇದು ಭಾಳ ಇಂಪಾರ್ಟೆಂಟ್ ಐತಿ. ಕನ್ನಡದಲ್ಲಿ ಒಟ್ಟು ಮೂಲಾಕ್ಷರಗಳು ಅಲ್ಫಾಬೆಟ್ಸ್ ಅಂತ ಕರಿತೀವಿ ಹಂಗೆ ಇಂಗ್ಲೀಷ್ನ ಅಲ್ಫಾಬೆಟ್ಸ್ ಎಷ್ಟು ಹೌಮಿನ ಅಲ್ಫಾಬೆಟ್ಸ್ ಇನ್ ಇಂಗ್ಲೀಷ್ 26 A to Z ಹಂಗಿಲ್ಲಿ ಕನ್ನಡದಲ್ಲಿ ಮೂಲಾಕ್ಷರಗಳು ಎಷ್ಟು ಅವುಗಳ ಬಗ್ಗೆ ಪರಿಚಯ ನೋಡ್ರಿ. ಅಕ್ಷರ ಪಾಠ ಕನ್ನಡ ಅಕ್ಷರಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಮೂಲಾಕ್ಷರಗಳು ಅಂದರೆ ಎಷ್ಟ? 49. ಹೌಮನಿ ಲೆಟರ್ಸ್ ಇನ್ ಕನ್ನಡ? 49. ಕನ್ನಡದಲ್ಲಿ 49 ಮೂಲಾಕ್ಷರಗಳಿವೆ. ಅದರಲ್ಲಿ ಸ್ವರಗಳು 13 ಯೋಗವಾಗಿ ನೋಡಿ ಇವು ಸ್ವರಗಳಿವ ನೋಡಿ ಅ ಆ ಇ ಉ ರು ಎ ಐ ಓ ಔ ಈ ಸ್ವರಗಳು ಅಂ ಅಹ ಯೋಗವಾಹಗಳು. ಇಲ್ಲಿ ನೋಡ್ರಿ ಈ ಒಂದು 49 ಅಕ್ಷರಗಳಲ್ಲಿ ಅದರಲ್ಲಿ ಸ್ವರಗಳು 13 ಯೋಗವಾಹಗಳು 2 ವರ್ಗೀಯ ವ್ಯಂಜನಗಳು 25 ಅವರ್ಗೀಯ ವ್ಯಂಜನಗಳು 9. ಹಾಂ ಇಲ್ಲಿ ಇವು ಸ್ವರಗಳಿವ ಇವೆರಡು ಯೋಗವಾಹಗಳು ಆನಂತರ ವರ್ಗೀಯ ವ್ಯಂಜನಗಳು ನೋಡ್ರಿ ಕ ವರ್ಗ ಕ ಖ ಗ ಘ ಜ್ಞ ಚ ವರ್ಗ ಚ ಛ ಜ ಝ ಜ್ಞ ಟ ವರ್ಗ ಟ ಠ ಡ ಢ ನ ತ ವರ್ಗ ತ ಥ ದ ಧ ನ ನೆಕ್ಸ್ಟ್ ಪ ವರ್ಗ ಪ ಫ ಬ ಭ ಮ ಇವು 25 ವರ್ಗೀಯ ವ್ಯಂಜನಗಳು. ಇನ್ನು ಅವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು 9 ಸಿಯರ್ ಯ ರ ಲ ವ ಶ ಶ ಸ ಅ ಳ 9 ಅವರ್ಗೀಯ ವ್ಯಂಜನಗಳು ಯ ರ ಲ ವ ಶ
ಶ ಸ ಹ ಳ. ಹೀಗೆ ಕನ್ನಡದಲ್ಲಿ ಒಟ್ಟು 49 ಅಕ್ಷರಗಳು, 49 ಲೆಟರ್ಸ್ ಇನ್ ಕನ್ನಡ. ಅದರಲ್ಲಿ ಸ್ವರಗಳು 13, ಅ ಆ ಇ ಈ ಉ ಋ ಎ ಐ ಓ ಔ ಸ್ವರಗಳು. ಆನಂತರ ಅಂ ಅಹ ಯೋಗವಾಗಗಳು. ಆಮೇಲೆ ವರ್ಗೀಯ ವ್ಯಂಜನಗಳು 25 ನೋಡಿ, ಕ ಖ ಗ ಘ ಞ ಚ ಛ ಜ ಜ ಣ ಟ ಠ ಡ ಢ ನ ತ ಥ ದ ಧ ನ ಪ ಪ ಬ ಬ ಮ. ಇವು 25 ವರ್ಗೀಯ ವ್ಯಂಜನಗಳು. ನೆಕ್ಸ್ಟ್ ಅವರ್ಗೀಯ ವ್ಯಂಜನಗಳು 9, ಅವರ್ಗೀಯ ವ್ಯಂಜನ 9, ಯ ರ ಲ ವ ಶ ಷ ಸ ಹ ಳ. ಇವು ಅವರ್ಗೀಯ ವ್ಯಂಜನಗಳು. ಇಷ್ಟು ಇಲ್ಲಿರ್ತಕ್ಕಂಥ ನಿಮ್ಮ ಅಧ್ಯಯನ ರಿವಿಷನ. ಇನ್ನು ನಿಮ್ದು ಇವತ್ತಿನ ಹೋಮ್ವರ್ಕ್ ಈಗಾಗಲೇ ಹೇಳಿದಂಗೆ, ರೈಟ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 7-11 ಇನ್ ನೋಟ್ಬುಕ್. ನೀವು ನಿಮ್ಮ ಟೆಕ್ಸ್ಟ್ ಬುಕ್ನ ಪುಟ ಸಂಖ್ಯೆ 7-11 ಪುಟ ಸಂಖ್ಯೆಗಳನ್ನು ನಿಮ್ಮ ನೋಟ್ಬುಕ್ದಾಗ ದುಂಡಂಗೆ ಬರುತ್ತೆ. ಈಗ ಇದು ಇವತ್ತು ನಿಮ್ದು ಹೋಮ್ವರ್ಕ. ಅಷ್ಟು ಮಾಡ್ತೀರಿ. ಸಿಯರ್ ದಿಸ್ ಇಸ್ ಟುಡೇಸ್ ಯುವರ್ ಹೋಮ್ವರ್ಕ್. ರೈಟ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 7-11 ಇನ್ ನೋಟ್ಬುಕ್. ಹೋಮ್ವರ್ಕ್ ರೈಟ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 7-11 ಇನ್ ನೋಟ್ಬುಕ್. ನೀವು ನಿಮ್ಮ ಟೆಕ್ಸ್ಟ್ ಬುಕ್ನ ಪುಟ ಸಂಖ್ಯೆ 7-11 ಪುಟ ಸಂಖ್ಯೆಗಳನ್ನು ನೋಟ್ಬುಕ್ದಲ್ಲಿ ಒಂದು ಸಲ ಬರ ತೆಗಿಬೇಕು. ಇದು ಇವತ್ತು ನಿಮ್ಮದು ಹೋಮ್ವರ್ಕ. ಅಷ್ಟು ಬರೀತೀರಿ? ಎಸ್. ಒಟ್ಟಿನಲ್ಲಿ ಇಲ್ಲಿ ನಿಮಗೇನಂತಂದರೆ ಈ ಒಂದು ಅಧ್ಯಯನಗಳ ಮೂಲಕ ಮೂಲಾಕ್ಷರಗಳ ಪರಿಚಯವನ್ನು ನಿಮಗೆ ಮಾಡಿಕೊಡಲಾಗಿದೆ. ಕನ್ನಡ ಮೂಲಾಕ್ಷರಗಳ ಬಗ್ಗೆ ಮಾಹಿತಿಯನ್ನು ನಿಮಗೆ ನೀಡಲಾಗಿದೆ. ಇದರಲ್ಲಿ ಕನ್ನಡದಲ್ಲಿ ಒಟ್ಟು 49 ಮೂಲಾಕ್ಷರಗಳು, ಅದರಲ್ಲಿ 13 ಸ್ವರಗಳು, 2 ಯೋಗವಾಹಗಳು, ಆನಂತರ 25 ವರ್ಗೀಯ ವ್ಯಂಜನಗಳು, ಆಮೇಲೆ 9 ಅವರ್ಗೀಯ ವ್ಯಂಜನಗಳು. ಹೀಗೆ ಇಲ್ಲಿ ಕನ್ನಡ ಮೂಲಾಕ್ಷರಗಳ ಒಂದು ಪರಿಚಯವನ್ನು ನಿಮಗಿಲ್ಲಿ ನೀಡಲಾಗಿದೆ. ಜೊತೆಗೆ ಅವುಗಳನ್ನು ಬರಲಿಕ್ಕೆ ಕೂಡ ನಿಮಗಿಲ್ಲಿ ಹೇಳಲಾಗಿದೆ. ಇದರಿಂದ ಏನಾಗ್ತದೆ, ನಿಮಗಿಲ್ಲಿ ಕನ್ನಡ ಮೂಲಾಕ್ಷರಗಳ ಪರಿಚಯ ಕೂಡ ಆಗ್ತದೆ, ಮತ್ತು ಕನ್ನಡ ಮೂಲಾಕ್ಷರಗಳನ್ನ ನಾವು ಯಾವ ರೀತಿಯಾಗಿ ಬರೀಬೇಕು ಅನ್ನೋದು ಕೂಡ ನಿಮಗಿಲ್ಲಿ ಗೊತ್ತಾಗ್ತದೆ. ನೀವು ಮನೆಯಲ್ಲಿ ಮೂಲಾಕ್ಷರಗಳನ್ನು ಓದ್ಕೋರಿ, ಮತ್ತೊಮ್ಮೆ ತಿಳ್ಕೊರಿ. ಆನಂತರ ಇದರಲ್ಲಿ ಸ್ವರಗಳೆಷ್ಟು, ವ್ಯಂಜನಗಳೆಷ್ಟು, ಯೋಗವಾಗಗಳು ಯಾವ್ಯಾವ, ಅವರ್ಗೀಯ ವ್ಯಂಜನಗಳು ಎಷ್ಟು, ಅವು ಯಾವ್ಯಾವ, ಇದರೆಲ್ಲದರ ಬಗ್ಗೆ ತಿಳ್ಕೊಳ್ಬೇಕು. ಮತ್ತು ಮನೆಯಲ್ಲಿ ದುಂಡಂಗೆ ಇವುಗಳನ್ನ ಬರ್ತೆಗಿರಿ, ನಿಮ್ಮ ನೋಟ್ಬುಕ್ದಾಗ ಚಂದಂಗೆ ಬರ್ತೆಗಿರಿ. ಅದು ಇವತ್ತು ನಿಮ್ಮದು ಹೋಮ್ವರ್ಕ. ಅಷ್ಟೇ, ಹೋಮ್ವರ್ಕ್ ಮಾಡ್ಕ್ರಿ, ಮತ್ತು ಇವುಗಳನ್ನು ಮೂಲಾಕ್ಷರಗಳನ್ನು ಓದ್ಕೊಂಡು ತಿಳ್ಕೊಳ್ರಿ. ಇದರಿಂದ ನಿಮ್ಗೆ ಮೂಲಾಕ್ಷರಗಳ ಜ್ಞಾನ ಹೆಚ್ಚಾಗ್ತದೆ. ನಿಮ್ಮ ಮೂಲಾಕ್ಷರ ಜ್ಞಾನ ಇಲ್ಲ ಆಯ್ತಂದ್ರೆ ಏನಾಗ್ತೈತಿ, ಮುಂದೆ ಕನ್ನಡ ಓದಲಿಕ್ಕೆ ಬರಲಿಕ್ಕೆ ಕಠಿಣ ಆಗ್ತದೆ. ಅದಕ್ಕೋಸ್ಕರ ಮುಖ್ಯವಾಗಿ ನಮಗೇನು ಬೇಕು, ಯಾವುದೇ ಒಂದು ಭಾಷೆ ಕಲಿಬೇಕಾದಲ್ಲಿ ಮೂಲಾಕ್ಷರ ಅಕ್ಷರಗಳ ಜ್ಞಾನ ಮೊದಲು ಬೇಕು. ಅದಕ್ಕೋಸ್ಕರ ನೀವು ಹೆಚ್ಚಿನ ಸಮಯ ಈ ಮೂಲಾಕ್ಷರಗಳನ್ನು ಬರೆದು ಪ್ರ್ಯಾಕ್ಟೀಸ್ ಮಾಡಿರಿ. ಮಾಡ್ತೀರಿ? ಓಕೆ. ಇಷ್ಟು ಇಲ್ಲಿರ್ತಕ್ಕಂಥ ನಿಮ್ಮ ಅಧ್ಯಯನ ನೀವು ಹೋಮ್ವರ್ಕನ್ನು ಕಂಪ್ಲೀಟ್ ಮಾಡಿರಿ. ಓಕೆ, ಥ್ಯಾಂಕ್ ಯು.